ಸ್ಟೂಡೆಂಟ್ಸ್, ನಮಗೆ ಫಿಫ್ತ್ ಸೆಮಿಸ್ಟರ್ ಬಿಕಾಮ್ಗೆ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಥವಾ ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡಿದೀವಿ, ಇನ್ನು ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡೋಣ. ನನ್ನ ಹತ್ರ ಒಂದು ಕ್ವಶನ್ ಇದೆ, ಈ ಕ್ವಶನ್ ಓದೋಣ. ಇಟ್ಸ್ ಎ ವೆರಿ ಸಿಂಪಲ್ ಪ್ರಾಬ್ಲಮ್, ಬೇಸಿಕ್ ಪ್ರಾಬ್ಲಮ್. ಫಸ್ಟ್ ಕ್ವಶನ್ ಓದ್ತೀನಿ, ಆಮೇಲಿಂದ ಏನ್ ಮಾಡಬೇಕು ಸೊಲ್ಯೂಷನ್ ಅನ್ನೋದು ನೋಡೋಣ. Mr. Reddy undertook several contracts on 31st March 2006. Contract number 900 showed the following particulars. Materials purchased 1,80,000, material issued from stores 50,000, wages 2,44,000, direct expenses 24,000, plant purchase 1,60,000, proportionate establishment charges 54,000, depreciation on plant 16,000. The contract was rupees 15 lakhs. Rupees 6 lakhs had been received by Reddy up to 31st March 2006, which represents the amount certified less 20% retention money. Unused materials at site were valued at 15,000. Prepare a contract account showing the amount of profit Mr. Reddy would be justified in taking to the credit of his profit and loss account. Now, ee question anna yav riti solve madodu nodi. Debit side alli namage ond ee contract na complete madodikke athwa ee contract na process madlikke ishtish kharcha agide, yen yenakke kharcha agide. ಫಸ್ಟ್ ನಾವು ಒಂದಷ್ಟು ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡಿದ್ದೀವಿ. ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ದೀವಿ, ಎಷ್ಟ್ ಪರ್ಚೇಸ್ ಮಾಡಿದ್ದೀವಿ ಅಂದ್ರೆ 1,80,000 ಪರ್ಚೇಸ್ ಮಾಡಿದ್ದೀವಿ. ಇನ್ನೊಂದಷ್ಟು ಮೆಟೀರಿಯಲ್ಸ್ ಅನ್ನ ನಮ್ಮ ಗಡಾವ್ ಇಂದ ಸ್ಟೋರ್ಸ್ ಇಂದ ತರಿಸಿದ್ದೀವಿ. 50,000 ಅನ್ನ ಇಶ್ಯೂಡ್ ಫ್ರಮ್ ಸ್ಟೋರ್ಸ್ 50,000 ಇದೆ. ಹಾಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ 24,000 ಇದೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ 24,000. ಪ್ಲಾಂಟ್ ಪರ್ಚೇಸ್ ಮಾಡಿದೀವಿ, ಅದು ಎಷ್ಟು ಪರ್ಚೇಸ್ ಮಾಡಿದೀವಿ ಅಂದ್ರೆ 1,60,000 ರುಪೀಸ್ ಗೆ ಪರ್ಚೇಸ್ ಮಾಡಿದೀವಿ. ಹಾಗೆ ಪ್ರಪೋರ್ಷನೇಟ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಅಂದ್ರೆ ಈ ಒಂದು ಕಾಂಟ್ರಾಕ್ಟ್ ಗೆ ಅಂತ ಹೇಳಿ ಎಷ್ಟು ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್, ಆಫೀಸ್ ಚಾರ್ಜಸ್ ಎಷ್ಟಾಗಿದೆ ಅಂದ್ರೆ 54,000 ರುಪೀಸ್ ಆಗಿದೆ ಅಂತ. ಹಾಗೆ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆಗಿದೆ ಅಂತ ಹೇಳ್ತದೆ ನೋಡಿ. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅನ್ನ ಬೇಕಾದ್ರೆ ಡೈರೆಕ್ಟ್ ಆಗಿ ಡೆಬಿಟ್ ಸೈಡ್ ಬರೀಬಹುದು, ಆದ್ರೆ ಡಿಪ್ರಿಸಿಯೇಷನ್ ಅನ್ನು ನೀವು ಡೈರೆಕ್ಟ್ ಆಗಿ ಡೆಬಿಟ್ ಸೈಡ್ ಬರೆದಾಗ ಈ ಪ್ಲಾಂಟ್ ಪರ್ಚೇಸ್ ಅನ್ನ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಆದ್ರೆ ಇಲ್ಲಿ ಪ್ಲಾಂಟ್ ಅನ್ನ ಪರ್ಚೇಸ್ ಮಾಡಿರೋ ವ್ಯಾಲ್ಯೂನ ಡೆಬಿಟ್ ಸೈಡ್ ಅಲ್ಲಿ ಬರ್ಕೊಂಡಿರೋದ್ರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ಲಾಂಟ್ ಅಟ್ ದ ಎಂಡ್ 1,60,000 ಅಲ್ಲಿ ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡೋಣ ನೋಡಿ. ಡಿಪ್ರಿಸಿಯೇಷನ್ 16,000 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಮಗೆ 1,44,000 ರುಪೀಸ್ ಪ್ಲಾಂಟ್ ಅಟ್ ದ ಎಂಡ್ ಆಫ್ ದ ಇಯರ್ ಬರುತ್ತೆ. ಅಂದ್ರೆ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ 1,60,000 ಇತ್ತು, ಎಂಡ್ ಆಫ್ ದ ಇಯರ್ ಅಲ್ಲಿ 1,44,000 ಇದೆ. ಇದರ ಡಿಫರೆನ್ಸ್ 16,000 ಡಿಪ್ರಿಸಿಯೇಷನ್ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಓಕೆನಾ? ದಿ ಕಾಂಟ್ರಾಕ್ಟ್ ಪ್ರೈಸ್ ವಾಸ್ ರುಪೀಸ್ 15 lakhs. 6 lakhs ಹ್ಯಾಡ್ ಬೀನ್ ರಿಸೀವ್ by Reddy up to 31st March 2006, which represented the amount certified less than 20% retention money. ಮತ್ತೆ unused materials ಅಂತ ಹೇಳ್ತಾರೆ, ಅಂದ್ರೆ materials at site ನೋಡಿ, materials at site 15,000 ರುಪೀಸ್ ಇದೆ ಅಂತ ಹೇಳ್ತಾರೆ ನೋಡಿ. ಟೋಟಲ್ ಮೆಟೀರಿಯಲ್ ನಾವು ಸ್ಟೋರ್ಸ್ ಇಂದ ತಂದಿರೋದು 50,000, ಪರ್ಚೇಸ್ ಮಾಡಿರೋದು 1,80,000, ಟೋಟಲ್ 2,30,000 ಇತ್ತು. ಅದರಲ್ಲಿ ಅಷ್ಟು ಯೂಸ್ ಮಾಡಿ ಇನ್ನೂ
15,000 materials. So, hage site akwa idi ante. Adana now materials at the end of the year atwa materials at site antanu karithivi. Next bandu work in progress anta barithivi. Andre namge ee work in progress alli work certified beku. Nodi work certified problem nalli direct age kotilla. Avanen helta idane andre total contract price bandu 10 lakh rupees, sorry 15 lakh rupees ante. Is it 15 lakhs? So, this 15 lakhs alli, this contract alli, yesto ondastu complete maadidane. Work certify agide, complete agide. Adre, yesto percentage work complete agide, gotilla. Adre, avaru en helta idare andre, cash received bando, total 6 lakh rupees idiyante. Idu 80% equal agidiyante. Andre, 100% work certified agidre nimge eshtu barutte adralli 6 lakh rupayi 6 lakh rupees anna cash anna receive maadidivi yarinda landlord inda contractor receive maadidare hagadre ottu eshtu kelsa complete maadidane anta helidre nodi 6 lakh rupees cash received 80% gaadre 100% eshtu agutte ಅಂದ್ರೆ 7,50,000 ರುಪೀಸ್ ಆಗುತ್ತೆ ನೋಡಿ ಕಾಂಟ್ರಾಕ್ಟ್ ಪ್ರೈಸ್ ಬಂದು 15 ಲ್ಯಾಕ್ಸ್ ವರ್ಕ್ ಸರ್ಟಿಫೈಡ್ ಬಂದು 7,50,000 ಎಕ್ಸಾಕ್ಟ್ ಆಗಿ 50% ಅಷ್ಟು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ ಹಾಗಾದ್ರೆ ಎಕ್ಸಾಕ್ಟ್ 50% ಕಂಪ್ಲೀಟ್ ಆಗಿದ್ರೆ ಏನನ್ನು ಹೇಳುತ್ತೆ ನಾನು ಆಮೇಲೆ ವರ್ಕ್ ಅನ್ಸರ್ಟಿಫೈಡ್ ಏನು ಇಲ್ಲ ಈಗ ನಾವು ಡೆಬಿಟ್ ಸೈಡ್ ಅಲ್ಲಿ ಮತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಯಾವ ಕಡೆ ಇದೆ ಅಂತ ನೋಡಬೇಕಾಗುತ್ತೆ ಯಾವ ಕಡೆ ಜಾಸ್ತಿ ಇದೆ ಅಂದ್ರೆ ಡೆಬಿಟ್ ಸೈಡ್ ಅಲ್ಲ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ 9,09,000 ರುಪೀಸ್ ಬರ್ತಾ ಇದೆ 9,09,000 ಬರ್ತಾ ಇದೆ ಈ 9,09,000 ಅಲ್ಲಿ ಇಷ್ಟು ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದನ್ನ ನೋಷನಲ್ ಪ್ರಾಫಿಟ್ ಅಂತ ಕರಿತೀವಿ ಎಷ್ಟು ಬರುತ್ತೆ ನೋಷನಲ್ ಪ್ರಾಫಿಟ್ ಅಂತ ಹೇಳಿದ್ರೆ 2,51,000 ರುಪೀಸ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ 2,51,000 ಕರೆಕ್ಟಾ ಚೆಕ್ ಮಾಡಿ ಒಂದ್ಸರಿ ಚೆಕ್ ಮಾಡಿ ಒಂದ್ಸರಿ ನೋಡಿ ನೋಷನಲ್ ಪ್ರಾಫಿಟ್ 2,21,000 ಬರ್ತಿದೆ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾವು ಬರೀ 24,000 ತಗೊಂಡಿದ್ವಿ ಪ್ರಾಬ್ಲಮ್ ನಲ್ಲಿ 2,44,000 ರುಪೀಸ್ ಇದೆ ಅಲ್ಲಿಗೆ ನೋಷನಲ್ ಪ್ರಾಫಿಟ್ 2,21,000 ಇದೆ ಈ ನೋಷನಲ್ ಪ್ರಾಫಿಟ್ ಅಲ್ಲಿ ಒಂದು ಸ್ವಲ್ಪ ಪೋರ್ಷನ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಇನ್ನು ಸ್ವಲ್ಪ ಪೋರ್ಷನ್ ಅನ್ನ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು ಹಾಗಾದ್ರೆ ಎಷ್ಟು ಅಮೌಂಟ್ ಈ ನೋಷನಲ್ ಪ್ರಾಫಿಟ್ ಅಲ್ಲಿ ಎಷ್ಟು ಅಮೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಬೇಕು ಎಷ್ಟು ಅಮೌಂಟ್ ರಿಸರ್ವ್ಗೆ ಹಾಕಬೇಕು ಈಗ ಅದನ್ನೇ ಚೆಕ್ ಮಾಡಬೇಕಾಗಿತ್ತು ಇದನ್ನ ಚೆಕ್ ಮಾಡಬೇಕು ಅಂದ್ರೆ ನಾವು ಫಸ್ಟ್ ವರ್ಕ್ ಸರ್ಟಿಫೈಡ್ ಎಷ್ಟಿದೆ ವರ್ಕ್ ಸರ್ಟಿಫೈಡ್ 7,50,000 ಇದೆ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ 15 ಲ್ಯಾಕ್ಸ್ ಇದೆ ಹಾಗಾದ್ರೆ 50% ಅಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಕರೆಕ್ಟಾ ನೋಡಿ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಸಪೋಸ್ ಈ ನಿಮ್ಮ ವರ್ಕ್ ಸರ್ಟಿಫೈಡ್ ಏನಾದ್ರೂ ಕಾಂಟ್ರಾಕ್ಟ್ ಪ್ರೈಸ್ ಅಲ್ಲಿ ಎಕ್ಸಾಕ್ಟ್ 50% ಈಕ್ವಲ್ ಟು 50% ಅಥವಾ ಮೋರ್ ದಾನ್ 50% ಆಗಿದ್ರೆ ಓಕೆನಾ ನೀವು ನೋಷನಲ್ ಪ್ರಾಫಿಟ್ ಅಲ್ಲಿ 2/3 ಪ್ರಾಫಿಟ್ ಅನ್ನ ನಾವು ಎಲ್ಲಿಗೆ ನೋಷನಲ್ ಪ್ರಾಫಿಟ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕು ಹಾಗಾದ್ರೆ 2,21,000 into 2/3 into cash received yes percent ante 80% ante idu namage formula bartakantadu so innu one sari helikortini 2,21,000 into 2/3 into 80/100 80% cash received percentage maadbekagutte hagadre eshtu barutte ant helidre 1,17,000 1,17,867 ಓಕೆನಾ
ಹಾಗಾದ್ರೆ ಒಟ್ಟು ಪ್ರಾಫಿಟ್ ನಮ್ದು ನೋಷನಲ್ ಪ್ರಾಫಿಟ್ 2,21,000 ಇದೆ, 2,21,000 ಇದೆ. ಇದರಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ ₹1,03,133 ಅಷ್ಟು ಬರ್ತಾ ಇದೆ. ಓಕೆನಾ? ಹಾಗಾದ್ರೆ ನಮಗೆ ರಿಸರ್ವ್ ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ತೀವಿ? 1,03,133 ಅಷ್ಟು ಟ್ರಾನ್ಸ್ಫರ್ ಮಾಡ್ತೀವಿ. ಇಷ್ಟು ಮಾಡಿದ್ರೆ ನೋಡಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 14 ಮಾರ್ಕ್ಸ್ ಬರುತ್ತೆ. ಆದ್ರೆ ಇಷ್ಟು ಮಾತ್ರನೇ ಕೊಡಲ್ಲ, ಇನ್ನೂ ಒಂದಷ್ಟು ಚೇಂಜಸ್ ಇರುತ್ತೆ. ನೋಡಿ, ನೀವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಇಷ್ಟೇ. ನೋಷನಲ್ ಪ್ರಾಫಿಟ್ ಎಷ್ಟು ಬಂದಿರುತ್ತೆ, ಆ ನೋಷನಲ್ ಪ್ರಾಫಿಟ್ ಅಲ್ಲಿ ಒಂದ್ ಸ್ವಲ್ಪ ಪೋರ್ಷನ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ, ಒಂದ್ ಸ್ವಲ್ಪ ರಿಸರ್ವ್ಗೆ ಹಾಕ್ಬೇಕು. ಎಷ್ಟೆಷ್ಟು ಹಾಕ್ಬೇಕು ಅಂತ ಹೇಳಿದ್ರೆ ಡಿಪೆಂಡ್ಸ್ ಅಪಾನ್ ದ ವರ್ಕ್ ಸರ್ಟಿಫೈಡ್ ಅಂಡ್ ಕಾಂಟ್ರಾಕ್ಟ್ ಪ್ರೈಸ್. ನೋಡಿ, ವರ್ಕ್ ಕಂಪ್ಲೀಟ್ ಆಗಿರೋದು 7,50,000. ಈ 7,50,000 ಪ್ರಾಬ್ಲಮ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಜನರಲ್ ಆಗಿ ಈ ಕಾಂಟ್ರಾಕ್ಟರ್ ಓಕೆ ಎಷ್ಟು ಕೆಲಸ ಕಂಪ್ಲೀಟ್ ಮಾಡಿರ್ತಾನೆ ಅದನ್ನ ತೋರಿಸಿದ್ರೆ ಓಕೆನಾ, ಯಾರು ಕಾಂಟ್ರಾಕ್ಟ್ ಅನ್ನ ಕೊಟ್ಟಿರ್ತಾರ ಲ್ಯಾಂಡ್ ಲಾರ್ಡ್, ಆ ಲ್ಯಾಂಡ್ ಲಾರ್ಡ್ ಒಂದಷ್ಟು ದುಡ್ಡನ್ನ ಇಟ್ಕೊಂಡೇ ಕೊಡೋದು. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಈ ಲ್ಯಾಂಡ್ ಲಾರ್ಡ್ ಕಾಂಟ್ರಾಕ್ಟರ್ ಕೊಟ್ಟಿರತಕ್ಕಂಥದ್ದು ಬರೀ 6 lakh rupees ಅಷ್ಟೇ. ಆ 6 lakhs 80% ಅಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅಲ್ವಾ? ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅದರ ಮೇಲೆ 80% 6 lakh rupees 6 lakh rupees ಕ್ಯಾಶ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಒಟ್ಟು ಎಷ್ಟು ಕೆಲಸ ಕಂಪ್ಲೀಟ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಇದನ್ನ ನೋಡ್ತೀವಿ. ಓಕೆನಾ? ಅಲ್ಲಿಗೆ ಟೋಟಲ್ 7,50,000 ಬಂತು. ಈಗ ಕಾಂಟ್ರಾಕ್ಟ್ ಪ್ರೈಸ್ ಇರೋದು 15 lakhs, ವರ್ಕ್ ಕಂಪ್ಲೀಟ್ ಆಗಿರೋದು 7,50,000, ಎಕ್ಸಾಕ್ಟ್ ಆಗಿ 50% ಅಷ್ಟು ಕೆಲಸ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ 50% ಅಥವಾ ಅದಕ್ಕಿಂತಲೂ ಜಾಸ್ತಿ ಕಂಪ್ಲೀಟ್ ಆಗಿದ್ರೆ ಈ ನೋಷನಲ್ ಪ್ರಾಫಿಟ್ ಅಲ್ಲಿ 2/3 × 80/100 ಫಾರ್ಮುಲಾನ ಹಾಕಿ ನಾವು ಮಾಡ್ತೀವಿ. 80/100 ಅಂದ್ರೆ 80% ವರ್ಕ್ ಕಂಪ್ಲೀಟ್ ಆಗಿರೋದು 100 rupees ಆದ್ರೆ ಕ್ಯಾಶ್ ಕೊಡೋದು 80%. ಸೊ ಅದಕ್ಕೆ ಈ ರೇಷಿಯೋನಲ್ಲಿ ಹಾಕ್ತೀವಿ. ಅರ್ಥ ಆಯ್ತಾ? ಇದನ್ನ ಕಾಪಿ ಮಾಡ್ಕೊಳ್ಳಿ, ನೀಟಾಗಿ ಅರ್ಥ ಆಗ್ತದೆ.